ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋನಲ್ಲಿ ಏಲಕ್ಕಿಯನ್ನು ಬಳಸೋದ್ರಿಂದ ಯಾವೆಲ್ಲ ಆರೋಗ್ಯ ಲಾಭ ಉಂಟು, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಏಲಕ್ಕಿನ ನಾವು ಸೇವಿಸೋದ್ರಿಂದ ಹಲವು ಕಾಯಿಲೆಗಳಿಂದ ನಮ್ಮ ದೇಹವನ್ನು ರಕ್ಷಿಸಿಕೊಳ್ಳಬಹುದು. ಏಲಕ್ಕಿನಲ್ಲಿ ಉತ್ಕರ್ಷಣ ನಿರೋಧಕ, ಉರಿಯೂತ ನಿವಾರಕ ಮತ್ತು ಸೂಕ್ಷ್ಮ ಜೀವಿ ನಿರೋಧಕ ಗುಣಗಳನ್ನ ಹೊಂದಿರುತ್ತೆ. ಏಲಕ್ಕಿನ ತಿನ್ನೋರಿಗೆ ಮಧುಮೇಹ, ಒತ್ತಡ ಮತ್ತು ಯಕೃತ್ ಮತ್ತು ಕ್ಯಾನ್ಸರ್ ಕಾಯಿಲೆನ ದೂರ ಇಡೋದಕ್ಕೆ ಸಹಾಯ ಮಾಡುತ್ತೆ ನಾವು ಏಲಕ್ಕಿಯನ್ನು ಬಳಸೋದ್ರಿಂದ. ಹೆಚ್ಚಿನ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡಬೇಕು ಮತ್ತು ರಕ್ತದೊತ್ತಡ, ಅಧಿಕ ರಕ್ತದೊತ್ತಡ ಇರೋರು ನೀರಿನಲ್ಲಿ ಏಲಕ್ಕಿನ ಕುದಿಸ್ಬಿಟ್ಟು ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟ ಸಹ ಕಡಿಮೆ ಆಗುತ್ತೆ ಮತ್ತು ರಕ್ತದೊತ್ತಡ, ಅಧಿಕ ರಕ್ತದೊತ್ತಡ ಇರೋರು ಸಹ ಕಡಿಮೆ ಮಾಡ್ಕೋಬಹುದು. ಬಾಯಿಯಿಂದ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಕೆಲವರಿಗೆ ಬಾಯಿಯಿಂದ ದುರ್ವಾಸನೆ ಬರುತ್ತೆ, ಅಂಥವರು ಹಲ್ಲುಗಳಲ್ಲಿರುವ ಬ್ಯಾಕ್ಟೀರಿಯಾನ ಕೊಲ್ಲೋದಕ್ಕೆ ಈ ಏಲಕ್ಕಿಯನ್ನು ಬಾಯಲ್ಲಿ ಒತ್ತಿಸ್ಕೊಂಡ್ರೆ ಸಾಕು, ಅದನ್ನು ಸಹ ದೂರ ಮಾಡಬಹುದು. ಈ ಏಲಕ್ಕಿಯ ವಾಸನೆ ಬಾಯಿಯ ದುರ್ವಾಸನೆಯನ್ನು ದೂರ ಮಾಡುತ್ತೆ. ಏಲಕ್ಕಿಯನ್ನು ಪುಡಿ ಮಾಡಿಟ್ಕೊಂಡು ದಿನದಲ್ಲಿ 3 ಬಾರಿಯಂತೆ, ವಾರದಲ್ಲಿ 3 ವಾರ ಕಂಟಿನ್ಯೂ ಅದನ್ನು ನಾವು ಸೇವಿಸ್ತಾ ಬಂದರೆ ರಕ್ತದೊತ್ತಡ ಸಮಸ್ಯೆ ಏನಿರುತ್ತೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಕೆಲವರಿಗೆ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ ಅಲ್ವಾ, ಅಂಥವರು ಏಲಕ್ಕಿಯನ್ನು ಸೇವಿಸೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯವಾಗಿಯೂ ಸಹ ಇರುತ್ತೆ. ಹೊಟ್ಟೆಯ ಸಮಸ್ಯೆ ಆಗಿರಬಹುದು, ಊಟ ಮಾಡಿದ ನಂತರ ಅಜೀರ್ಣತೆ ಎಲ್ಲವೂ ಸಹ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿರೋದು ಅಂತ ಹೇಳಿದ್ರೆ, ಏಲಕ್ಕಿನ ತಿನ್ನೋದ್ರಿಂದ ತೂಕ ಇಳಿಕೆ ಸಹ ಕಡಿಮೆ ಮಾಡಬಹುದು. ಬೊಜ್ಜಿನ ಸಮಸ್ಯೆ ಇರೋರು ಸಹ ಈ ಏಲಕ್ಕಿಯನ್ನು ಕುದಿಸ್ಬಿಟ್ಟು ಸೋಸಿ ಆ ನೀರನ್ನು ಕುಡಿತಾ ಬಂದರೆ ಈ ಒಂದು ಬೊಜ್ಜಿನ ಸಮಸ್ಯೆ ಸಹ ಕಡಿಮೆ ಆಗುತ್ತೆ. ಇದಿಷ್ಟು ಕೇಳಿದ್ರಲ್ಲ, ಇದು ಏಲಕ್ಕಿನ ನಾವು ಸೇವಿಸೋದ್ರಿಂದ ಆರೋಗ್ಯದಲ್ಲಿ ಆಗುವಂತಹ ಬೆನಿಫಿಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.